ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬಾ ಸಿಂಪಲ್ ಹಾಗೂ ಆರೋಗ್ಯಕರವಾದ ರಾಗಿ ಲಡ್ಡು ಹೇಗೆ ಮಾಡುವುದಂತ ತೋರಿಸ್ತೇನೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ 3-4 tablespoons ಅಷ್ಟು ತುಪ್ಪ ಹಾಕಿಕೊಂಡು 2 cupsನಷ್ಟು ರಾಗಿ ಹಿಟ್ಟನ್ನು ಫ್ರೈ ಮಾಡಿಕೊಳ್ಬೇಕು. ಎರಡು ಕಪ್ ರಾಗಿ ಹಿಟ್ಟಿನಿಂದ 25-30 ಉಂಡೆಗಳಾಗ್ತದೆ. ರಾಗಿ ಹಿಟ್ಟಿನ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಈಗ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನು ಇದನ್ನು ಆಫ್ ಮಾಡಿಕೊಳ್ಳುವ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಗೇರುಬೀಜ ಹಾಗೂ ಬಾದಾಮಿಯನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಹಾಕಿಕೊಳ್ಳಬಹುದು. ನಿಮಗೆ ಬೇಕಿದ್ರೆ ಇನ್ನೂ ಹಲವು ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿಕೊಳ್ಳಬಹುದು. ಈಗ ಒಂದು ಪಾತ್ರೆಯಲ್ಲಿ 1 cupನಷ್ಟು ಬೆಲ್ಲವನ್ನು ಕರಗಿಸ್ತಾ ಇದ್ದೇನೆ. ಕರಗಿಸುವ ಬದಲು ಬೆಲ್ಲವನ್ನು ಹಾಗೆ ಗ್ರೇಟ್ ಮಾಡಿ ಹಾಕಿಕೊಳ್ಳಬಹುದು. ಉಂಡೆ ಕಟ್ಟಲಿಕ್ಕೆ ಸುಲಭವಾಗಲಿಕ್ಕೋಸ್ಕರ ನಾನಿಲ್ಲಿ ಕರಗಿಸ್ತಾ ಇದ್ದೇನೆ. ಬೆಲ್ಲದ ಪಾಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ, ಈ ರೀತಿ ಸ್ವಲ್ಪ ಕರಗಿದ್ರೆ ಸಾಕು. ಇನ್ನು ಇದನ್ನು ಆಫ್ ಮಾಡಿಕೊಂಡು ಆಗಲೇ ರೋಸ್ಟ್ ಮಾಡಿಟ್ಟ ರಾಗಿ ಹಿಟ್ಟಿಗೆ ಹಾಕಿಕೊಳ್ಳುವ. ಗ್ರೈಂಡ್ ಮಾಡಿಟ್ಟ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕಿಕೊಳ್ಬೇಕು. ಇಲ್ಲಿ ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸಿದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಬೇಕಿದ್ರೆ 1-2 spoonಷ್ಟು ತುಪ್ಪ ಹಾಕಿಕೊಂಡ್ರೆ ಉಂಡೆ ಮಾಡಲಿಕ್ಕೆ ಸುಲಭವಾಗ್ತದೆ. ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಈ ರೀತಿ ಉಂಡೆಗಳನ್ನು ಮಾಡಿಕೊಂಡ್ರೆ ಆಯ್ತು. ಇದನ್ನು 1 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ರೀತಿಯಾಗಿ ಬಿಸಿ ಇರುವಾಗಲೇ ಉಂಡೆಗಳನ್ನು ಮಾಡಿಕೊಳ್ಬೇಕು. ಇದು ಒಂದು ತುಂಬಾ ಸಿಂಪಲ್ ಆದ ರೆಸಿಪಿ ಆದ್ರಿಂದ ಯಾರು ಬೇಕಾದರೂ 10 ನಿಮಿಷದಲ್ಲಿ ಮಾಡಿಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.